ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಾ ಅನ್ನುವಂತ ಪ್ರಶ್ನೆ ಮಾತುಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದಷ್ಟು ಸಂಚಲನ ಮೂಡಿಸ್ತಾ ಇದೆ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೂ ಕೂಡ ಕಾಂಗ್ರೆಸ್ ಪಕ್ಷ ಗಾಳ ಹಾಕಿದ್ಯಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಮಧು ಬಂಗಾರಪ್ಪ ಮೂಲಕ ಕೈಕಡೆ ಅವರನ್ನ ಸೆಳೆಗೊಳ್ಳೋದಕ್ಕೆ ಯತ್ನಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸದ್ಯ ಪವರ್ ಟಿವಿಗೆ ಸಿಗ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಜೊತೆ ಮಾತುಕತೆಯನ್ನ ನಡೆಸಿದಾರಂತೆ ಡಿಕೆ ಶಿವಕುಮಾರ್ ಅವರು ಸೊರಬದಲ್ಲಿ ಮಧು ಬಂಗಾರಪ್ಪ ಪರ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಮಾಡುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಮಧು ಬಂಗಾರಪ್ಪ ಅವರ ಜೊತೆ ಒಂದು ಎರಡು ಮೂರು ಸಲಿ ಕಾಣಿಸ್ಕೊಂಡಿದ್ರು ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರಕ್ಕೆ ಆಹ್ವಾನ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಶಿವಣ್ಣನನ್ನ ಕೂಡ ಸೆಳೆಯೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಸೊರಬದಲ್ಲಿ ಸಹೋದರರ ನಡುವೆ ಬಿಗ್ ಫೈಟ್ ಇದೆ ಕುಮಾರ್ ಬಂಗಾರಪ್ಪ ಹಾಗೆ ಮಧು ಬಂಗಾರಪ್ಪ ಇಬ್ಬರ ನಡುವೆ ಕೂಡ ಫೈಟ್ ಇದೆ ಸೋ ಕುಮಾರ್ ಬಂಗಾರಪ್ಪ ಅವರನ್ನ ಸೋಲಿಸಿ ಮಧು ಬಂಗಾರಪ್ಪ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ನಾಳೆ ಅಥವಾ ನಾಡಿದ್ದು ಪಕ್ಷ ಸೇರ್ಪಡೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಮೂಲಗಳು ತಿಳಿಸ್ತಾ ಇದ್ದಾವೆ ಅದೇ ರೀತಿ ಚರ್ಚೆಗಳು ಕೂಡ ಆಗ್ತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಕೂಡ ಇರುತ್ತೆ ಒಂದ ರೀತಿ ಆನೆ ಬಲ ಬಂದಂಗ ಆಗಬಹುದೇನೋ ಕಾಂಗ್ರೆಸ್ ಗೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ ಕೈ ನಾಯಕರು ಡಿಕೆ ಶಿವಕುಮಾರ್ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅಕ್ಕನನ್ನ ಕಾಂಗ್ರೆಸ್ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸಹೋದರ ಮಧು ಬಂಗಾರಪ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಸಹೋದರ ಮಧು ಬಂಗಾರಪ್ಪ ಈ ಹಿಂದೆ ಕೂಡ ಗೀತಾ ಶಿವರಾಜ್ ಕುಮಾರ್ ಜೆಡಿಎಸ್ ಪಕ್ಷದಲ್ಲಿ ಇದ್ದರು ಈಗ ಜೆಡಿಎಸ್ ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸಹೋದರನ ಮಾತಿಗೆ ಗ್ರೀನ್ ಸಿಗ್ನಲ್ ನೀಡಿದಾರಂತೆ ಗೀತಕ್ಕ ಹೀಗಾಗಿ ನಾಳೆ ಇಲ್ಲವೇ ನಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತ ಬಹುತೇಕ ಸಾಧ್ಯತೆಗಳಿದ್ದಾವೆ ಸೋ ನೋಡೋಣ ಇದು ಕಾಂಗ್ರೆಸ್ ಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ ಮಧು ಬಂಗಾರಪ್ಪ ಅವರ ಆಪ್ತ ವಲಯದಿಂದ ಪವರ್ ಟಿವಿಗೆ ಮಾಹಿತಿ ಸಿಕ್ಕಿದೆ ವಿಚಾರವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಓಟ್ ಆಗಿ ಎಷ್ಟು ಮಟ್ಟಿಗೆ ಕನ್ವರ್ಟ್ ಆಗಬಹುದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕೆಂದ್ರೆ ಶಿವಣ್ಣನವರನ್ನ ಇಡಿ ರಾಜ್ಯ ದೇಶ ವಿದೇಶದಲ್ಲೂ ಕೂಡ ಮೆಚ್ಚಿಕೊಂಡಾಗಿದೆ ಮತ್ತೆ ಅವರ ಕುಟುಂಬಕ್ಕೆ ಅವರದೇ ಆದಂತ ಒಂದು ಗೌರವ ಇದೆ ಓಕೆ ರೈಟ್ ಇದರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸೇರ್ಪಡೆ ಆಗೋದಿದ್ರೆ ನಾಳೆ ಅಥವಾ ನಾಡಿದ್ದು ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇದರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಆನಂದ್ ಇಂದುರ ಪ್ರಮುಖವಾಗಿ ಇನ್ನ ಸಾರ್ವತ್ರಿಕ ಚುನಾವಣೆಗೆ ಕೇವಲ 12 ದಿನ ಮಾತ್ರ ಬಾಕಿ ಇರತಕ್ಕಂತದ್ದು ಈ ನಡುವೆ ಚುನಾವಣಾ ಕಣದಲ್ಲಿ ಸ್ಟಾರ್ ವಾರ್ ಜೋರ್ ಆಗ್ತಿದೆ ಅಂತ ಹೇಳಬಹುದು ಅದರಲ್ಲೂ ಕೂಡ ಸಿಎಂ ಬೊಮ್ಮಾಯಿ ಪರವಾಗಿ ಕಿಚ್ಚ ಸುದೀಪ್ ಅವರು ಅಖಾಡಕ್ಕೆ ಇಳಿದ ಮೇಲೆ ಇಂಥದ್ದೊಂದು ಡೆವಲಪ್ಮೆಂಟ್ ನಡೀತಾ ಇರತಕ್ಕಂಥದ್ದು ಬಹಳಷ್ಟು ಒಂದು ಗಮನಾರ್ಹವಾದಂತಹ ವಿಚಾರ ಮೊದಲಿಂದಲೂ ಕೂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕು ಅಂತ ಬಹಳಷ್ಟು ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಈಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಎಲ್ಲ ರೀತಿಯಲ್ಲೂ ಕಾಣ್ತಾ ಇದೆ ಪ್ರಮುಖವಾಗಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಪ್ರಚಾರದ ಒಂದು ಅಖಾಡಕ್ಕೆ ಕರೆತರೋದಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಸೊರಬದಲ್ಲಿ ಮಧು ಬಂಗಾರಪ್ಪ ಪರವಾಗಿ ಗೀತಾ ಶಿವಕುಮಾರ್ ಪ್ರಚಾರ ಮಾಡತಕ್ಕಂತ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಈ ಕಡೆ ಗೀತಾ ಶಿವರಾಜ್ ಕುಮಾರ್ ಕೂಡ ಪ್ರಚಾರ ನಡೆಸೋದಕ್ಕೆ ತಮ್ಮ ತಮ್ಮನ ಪರವಾಗಿ ಪ್ರಚಾರ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಸದ್ಯಕ್ಕೆ ಗೊತ್ತಾಗಿರತಕ್ಕಂಥದ್ದು ಆ ಮೂಲಕ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೂ ಕೂಡ ಗಾಳ ಆಗ್ತಕ್ಕಂಥ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಒಂದ್ ವೇಳೆ ಶಿವರಾಜ್ ಕುಮಾರ್ ಏನಾದ್ರೂ ಓಕೆ ಅಂದ್ರೆ ಕೆಲವು ಪ್ರಮುಖವಾದಂತ ಒಂದು ಕ್ಷೇತ್ರಗಳಲ್ಲಿ ಅವರನ್ನ ಅಖಾಡಕ್ಕೆ ಇಳಿಸತಕ್ಕಂತ ಒಂದು ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಬಹುದು ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ ಜೊತೆಗೆ ನಾಳೆ ಅಥವಾ ನಾಡಿದ್ದು ಕೆಪಿಸಿಸಿ ಕಚೇರಿಯಲ್ಲಿ ಅಥವಾ ಸೊರಬ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಪರವಾಗಿ ಅಖಾಡಕ್ಕೆ ಇಳಿತಕ್ಕಂತ ಒಂದು ಸಾಧ್ಯತೆ ಇದೆ ಇದರ ನಡುವೆ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಚಾರ ಸದ್ಯಕ್ಕೆ ಕುತೂಹಲಿಸಿರ್ತಕ್ಕಂಥದ್ದು ಹಿಂದೆನೂ ಕೂಡ ಶಿವಣ್ಣನ ಅವರನ್ನ ಪಕ್ಷಕ್ಕೆ ಸೆಳಿತಕ್ಕಂತ ಒಂದು ಪ್ರಯತ್ನಗಳನ್ನ ನಡೆಸಿದ್ರು ಆದ್ರೆ ಶಿವರಾಜ್ ಕುಮಾರ್ ಅವರು ಅದಕ್ಕೆ ಓಕೆ ಅಂದಿರ್ಲಿಲ್ಲ ಸದ್ಯ ಈಗ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಶಿವರಾಜ್ ಕುಮಾರ್ ಅವರನ್ನು ಕೂಡ ಸ್ಟಾರ್ ಪ್ರಚಾರಕರಾಗಿ ಅಖಾಡಕ್ಕೆ ಕರೆತರತಕ್ಕಂಥ ಒಂದು ಪ್ರಯತ್ನಗಳು ಕಾಂಗ್ರೆಸ್ ಪಳೆಯದಲ್ಲಿ ಜೋರಾಗಿ ನಡೀತಾ ಇದೆ ಒಂದ್ ಕಡೆ ಮಧು ಬಂಗಾರಪ್ಪ ಅವರು ಕೂಡ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈ ಬಾರಿ ಅಖಾಡಕ್ಕೆ ಬರಲೇಬೇಕು ತಮ್ಮ ಪರವಾಗಿ ಪ್ರಚಾರ ನಡೆಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಅಂತಿಮವಾಗಿ ಕಾಂಗ್ರೆಸ್ ಪರವಾಗಿ ಅಖಾಡಕ್ಕೆ ಇಳಿತಾರೋ ಇಲ್ವೋ ಅನ್ನೋದು ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಕನ್ಫರ್ಮ್ ಆಗಿಲ್ಲ ಆದ್ರೆ ಈ ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಅಖಾಡಕ್ಕೆ ಇಳಿತಕ್ಕಂತ ಎಲ್ಲ ಸಾಧ್ಯತೆ ಇದೆ ಸಿಂಧೂರ